ओम श्री गुरु बसव लिंगाय नमः। ओम नमः शिवाय। आत्मीयरेल्लरिगू शरण शरणार्थी। आत्मीयरे, ई दिन संक्षिप्तवागि विस्तृतवागि हेळ्ता होद्रे अदर तुंबा माहितियन्न कोडबेकागुत्तदे, तुंबा समय तेगेदुकोळ्ळुत्तदे। संक्षिप्तवागि जेनिन कुरितागि माहिति नोडोण। जेनिनल्लि ಎಷ್ಟು ಹೂವಿನ ಪರಿಮಳ, ಎಷ್ಟು ಹೂವಿನ ಸುಗಂಧ, ಎಷ್ಟು ಹೂವಿನ ಸ್ವರಸ ಇರ್ತದೆ ಅಂತ ಹೇಳಿದ್ರೆ ನೂರಾರು ಹೂಗಳ ಸ್ವರಸ ಇರ್ತದೆ. ಈ ಆಯುರ್ವೇದದಲ್ಲಿ ಸ್ವರಸ ಅಂತಕ್ಕಂಥ ಒಂದು ಕಾನ್ಸೆಪ್ಟ್ ಬರ್ತದೆ. ಅಂದರೆ ಫ್ರೆಶ್ ಹರ್ಬ್ ಜ್ಯೂಸ್ ಅಂತ. ಫ್ರೆಶ್ ಆಗಿರ್ತಕ್ಕಂಥ ಯಾವುದೇ ಹರ್ಬಲ್ ಆಗಿರ್ಬೋದು, ತರಕಾರಿ ಆಗಿರ್ಬೋದು, ಕಾಯಿ ಆಗಿರ್ಬೋದು, ಹಣ್ಣಾಗಿರ್ಬೋದು, ಅದನ್ನು ಫ್ರೆಶ್ಶಾಗಿನೇ ರಸ ತೆಗೆದ್ರೆ ಅದಕ್ಕೆ ಸ್ವರಸ ಅಂತ ಕರೀತಾರೆ. ಇದು ಅತಿ ಅದ್ಭುತವಾಗಿರತಕ್ಕಂಥ ಶಕ್ತಿಯನ್ನು ಹೊಂದಿದೆ ಅಂತ ಆಯುರ್ವೇದ ಹೇಳುತ್ತೆ. ಈ ಸ್ವರಸದಿಂದ ನಮ್ಮ ಶರೀರದಲ್ಲಾಗಿರ್ತಕ್ಕಂಥ ಸಮಸ್ಯೆಗಳು ಬಹಳ ಬೇಗ ನಿವಾರಣೆ ಆಗ್ತವೆ. ತ್ವರಿತಗತಿಯಲ್ಲಿ ಯಾವುದೇ ಒಂದು ಸಮಸ್ಯೆಯನ್ನು ನಾವು ನಿವಾರಣೆ ಮಾಡ್ಕೊಳ್ಬೇಕಂದ್ರೆ ಸ್ವರಸ. ಈಗ ನೋಡಿ, ಕೆಲವು ಜನರಿಗೆ ಕೆಮ್ಮು, ದಮ್ಮು, ಕಫ ಆಗಿರ್ತದೆ, ಅಜ್ವಾನದೆಲೆಯ ಸ್ವರಸವನ್ನು ಕುಡಿಸ್ಬಿಟ್ರೆ ಹೋಗಿಬಿಡ್ತದೆ. ಇನ್ನು ಕೆಲವು ಜನರಿಗೆ ಜ್ವರ, ನೆಗಡಿ, ಕೆಮ್ಮು ಬಂದಿರ್ತದೆ. ಈ ಬೇವು ಮತ್ತು ಅರಿಶಿಣದ ಮತ್ತು ಆಮೇಲೆ ತುಳಸಿಯ ಸ್ವರಸವನ್ನು ಕುಡಿಸಿದ್ರೆ ಸಂಪೂರ್ಣವಾಗಿ ಹೋಗ್ಬಿಡ್ತು. ಹಸಿ ಅರಿಶಿಣ, ಹಸಿ ಬೇವು ಮತ್ತು ಅದರ ಜೊತೆಗೆ ಈ ತುಳಸಿ ಹಸಿದಾಗಿ ಅದನ್ನು ಸ್ವರಸ ತೆಗೆದು ಕುಡಿಸಿದ್ರೆ ಬೇಗ ವಾಸಿಯಾಗಿಬಿಡ್ತದೆ. ಹೀಗೆ ಸ್ವರಸ ಕಾನ್ಸೆಪ್ಟಲ್ಲಿ ಬಹಳ ಅದ್ಭುತವಾಗಿರ್ತಕ್ಕಂಥ ಶಕ್ತಿ ಇದೆ. ಇವನ್ನೆಲ್ಲ ಯಾಕೆ ಹೇಳಿದ್ನಿ ಅಂದರೆ, ಈ ದುಂಬಿ ಆ ಹೂವಿನ ಒಳಗಿರತಕ್ಕಂಥ ಸ್ವರಸವನ್ನು ಫ್ರೆಶ್ಶಾಗಿ ಎತ್ತಿ ಶೇಖರಣೆ ಮಾಡ್ತದೆ. ಅದ್ಭುತವಾಗಿರ್ತಕ್ಕಂಥ ಸ್ವರಸ ಅದು. ಅದರಲ್ಲಿ ಈ ಭೂಮಿ ಒಳಗಡೆ ಎಷ್ಟು ಪೋಷಕಾಂಶಗಳಿದಾವಲ್ಲ, ಎಲ್ಲ ಪೋಷಕಾಂಶಗಳು ಕೂಡ ಜೇನಿನಲ್ಲಿದ್ದಾವೆ. ಅಷ್ಟು ಅದ್ಭುತವಾಗಿರ್ತಕ್ಕಂಥ ಇಂಗ್ರೀಡಿಯೆಂಟ್ಸ್ಗಳು ಆ ಜೇನಿನಲ್ಲಿದ್ದಾವೆ. ಎಲ್ಲ ಪೋಷಕಾಂಶಗಳು ಇದ್ದಾವೆ, ಎಲ್ಲ ಅಂದರೆ ಎಲ್ಲ ಇದ್ದಾವೆ. ಅಂತಹ ಜೇನನ್ನು ನಾವು ಸರಿಯಾಗಿ ಬಳಕೆ ಮಾಡಲಿಕ್ಕೆ ಗೊತ್ತಿಲ್ಲದೆ ತೊಂದರೆಯನ್ನು ಅನುಭವಿಸ್ತಾ ಇದ್ದೀವಿ. ಕೆಲವು ಜನ ತೂಕ ಕಡಿಮೆ ಮಾಡ್ಕೋಬೇಕು ಅಂತೇಳಿದರೆ ಬಿಸಿನೀರು, ಜೇನುತುಪ್ಪ ಕುಡೀರಿ ಅಂತ ಹೇಳಿಬಿಡ್ತಾರೆ. ಎಂಥ ಅನ್ಸೈಂಟಿಫಿಕ್ ಮಾತು ಅಂತೇಳಿದರೆ, ಯಾವತ್ತೂ ಜೇನನ್ನು ಬಿಸಿ ಮಾಡಬಾರ್ದು. ಬಿಸಿ ಬಿಸಿ ನೀರಲ್ಲಿ ಜೇನು ಹಾಕಿದರೆ ಜೇನು ಪಾಯ್ಸನ್ ಆಗುತ್ತೆ, ವಿಷ ಆಗುತ್ತೆ. ಭಾಳ ಡೇಂಜರಸ್ ಇದು. ಮತ್ತು ಜೇನನ್ನು ಹಣ್ಣಿನ ಮೇಲೆ ಹಾಕ್ಕೊಂಡು ತಿನ್ನಬಾರ್ದು. ಜೇನನ್ನು ತುಪ್ಪದಲ್ಲಂತೂ ಸೇರಿಸಲೇಬಾರ್ದು. ಇನ್ನು ಕೆಲವು ಜನ ಜೇನನ್ನು ಮಾಂಸಾಹಾರದ ಜೊತೆಗೆ ಸೇವನೆ ಮಾಡ್ತಾರೆ. ಅತ್ರಂಥ ದೊಡ್ಡ ಅಪಾಯಕಾರಿಯಾಗಿರ್ತಕ್ಕಂಥ ಪರಿಸ್ಥಿತಿನೇ ಯಾವುದೂ ಇಲ್ಲ. ಹಾಗಾಗಿ ಜೇನಿನ ಸದ್ಬಳಕೆಯನ್ನು ಮಾಡ್ಕೊಳ್ಬೇಕು ಅಂದರೆ ಹೇಗೆ ಮಾಡ್ಕೋಬೇಕಂದ್ರೆ, ಜೇನನ್ನು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ತಿನ್ನಬೇಕು. ಯಾವಾಗಲೇ ಜೇನು ತಿಂದರೂ ಖಾಲಿ ಹೊಟ್ಟೆಯಲ್ಲೇ ತಿನ್ನಿ. ಜೊತೆಗೆ ಜೇನು ತಿಂದ ಮೇಲೆ ನೀವೇನು ಮಾಡಬೇಕು ಅಂತೇಳಿದರೆ, ನೀರನ್ನು ಕುಡಿಬೇಕು. ನಾರ್ಮಲ್ ಟೆಂಪ್ರೇಚರ್ ಇರತಕ್ಕಂಥ ನೀರು ಕುಡಿಬೇಕು, ಬಿಸಿ ಬಿಸಿ ನೀರನ್ನು ಕುಡಿಬಾರ್ದು. ಮತ್ತು ಜೇನಿನ ಸೇವನೆ ಮಾಡಿದ ಮೇಲೆ ನೀವು ಯಾವುದೇ ಕಾರಣಕ್ಕೂ ಕೋಲ್ಡ್ ವಾಟರನ್ನು ಕುಡಿಬಾರ್ದು. ಅತಿಯಾಗಿ ಕೋಲ್ಡ್ ಇರ್ತಲ್ಲ, ಫ್ರಿಜ್ನಲ್ಲಿ ಇರತಕ್ಕಂಥ ನೀರಿರ್ತಲ್ಲ, ಅದನ್ನು ಕುಡಿಬಾರ್ದು. ನಾರ್ಮಲ್ ವಾಟರ್, ನಾರ್ಮಲ್ ವಾಟರ್ ಅಂದರೆ ಗೊತ್ತಾಗ್ತದಲ್ಲ, ಏನು ವಾರ್ಮ್ ವಾಟರ್ ಇರ್ತಲ್ಲ ಅದನ್ನೇ ಕುಡಿಬೇಕು. ನೀವು ಜೇನು ಕುಡಿದು, ಜೇನು ತಿಂದುಬಿಟ್ಟು ಅದರಲ್ಲಿ ತಂಪಾಗಿರ್ತಕ್ಕಂಥ ಕೋಲ್ಡ್ ವಾಟರ್ನೇನು ಕುಡಿದ್ರೆ ಜೇನು ಉಷ್ಣವೀರಿ ಆಗ್ತದೆ. ಆ ತಂಪಾಗಿರ್ತಕ್ಕಂಥ ನೀರು ಹೊಟ್ಟೆ ಒಳಗಡೆ ಹೋಗಿ ಏನಾಗ್ತದೆ, ಹೊಟ್ಟೆಯನ್ನು ತಣ್ಣಗೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತದೆ. ಅಲ್ಲೇನಾಗ್ತದೆ, ಜೇನಿನ ಅಂಶ ನ್ಯೂಟ್ರಲ್ ಆಗ್ತದೆ. ಅದರ ಜೊತೆಗೆ ಜೇನಿನೊಳಗಿರ್ತಕ್ಕಂಥ ಪೋಷಕಾಂಶಗಳು ಕೂಡ ಸರಿಯಾಗಿ ಡೈಜೆಸ್ಟ್ ಆಗದೆ ನಮ್ಮ ಶರೀರದಲ್ಲಿ ಹಲವಾರು ಕಫವಿಕಾರಗಳು ಉಂಟಾಗ್ತವೆ. ಜೇನು ಕಫವಿಕಾರಗಳನ್ನು ದೂರ ಮಾಡತಕ್ಕಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಔಷಧಿ. ವಾತಕ್ಕೆ ಎಣ್ಣೆ, ಪಿತ್ತಕ್ಕೆ ತುಪ್ಪ, ಕಫಕ್ಕೆ ಜೇನು ಅಂತ ಹೇಳ್ತಾರೆ ಆಯುರ್ವೇದದಲ್ಲಿ. ಹಾಗೆ ಆ ಜೇನಿಂದನೇ ನೀವು ಕಫವಿಕಾರಗಳನ್ನು ತರಿಸ್ಕೋಬೇಕು ಅಂತೇಳಿದರೆ ಅದಕ್ಕೆ ಮುಖ್ಯ ಕಾರಣ ಜೇನು. ಜೊತೆಗೆ ಕೋಲ್ಡ್ ವಾಟರ್, ಅತಿಯಾಗಿರ್ತಕ್ಕಂಥ ಕೋಲ್ಡ್ ವಾಟರ್ನ ಸೇವನೆ ಮಾಡೋದು. ಆತ್ಮೇರೆ, ಜೇನನ್ನು ಸರಿಯಾಗಿ ಬಳಸೋದನ್ನು ಕಲಿಯಿರಿ. ಜೇನಿನ ಸೇವನೆಯಿಂದ ಇಮ್ಯುನಿಟಿ ಪವರ್ ವೃದ್ಧಿಯಾಗುತ್ತೆ. ಮಕ್ಕಳಿಗೆ ಜೇನನ್ನು ಕುಡಿಸ್ತಾ ಹೋದರೆ ರೋಗ ಪ್ರತಿರೋಧಕ ಶಕ್ತಿ ವೃದ್ಧಿಯಾಗುತ್ತೆ.
ಮಕ್ಕಳು ಕಫವಿಕಾರದ ಸಮಸ್ಯೆಗಳಿಂದ ಹೆಚ್ಚು ಬಳಲ್ತಾ ಇರ್ತಾರೆ. ಮಕ್ಕಳಿಗೆ ಅಸ್ತಮಾ ಕೊಲೆಸ್ಟ್ರಾಲಿನ ಸಮಸ್ಯೆ ಬರಬಾರದು ಅಂತ ಹೇಳಿದರೆ ಜೇನನ್ನು ಕೊಡಿ. ಜೊತೆಗೆ ಇದು ಧಾತುಗಳನ್ನು ಪುಷ್ಟಿ ಮಾಡ್ತದೆ. ಶರೀರದಲ್ಲಿರ್ತಕ್ಕಂಥ ಸಪ್ತ ಧಾತುಗಳು ರಸ, ರಕ್ತ, ಮಾಂಸ, ಮೇಧ, ಅಸ್ಥಿ, ಮಜ್ಜೆ, ಶುಕ್ರ ಅಂತಕ್ಕಂಥ ಸಪ್ತ ಧಾತುಗಳನ್ನು ಕ್ರಿಯಾಶೀಲಗೊಳಿಸಿ ಓಜಸ್ಸು ಅಂತಕ್ಕಂಥ ಧಾತುಗಳು ಧಾತು ಇರ್ತದೆ. ಅಂದರೆ ಸಪ್ತ ಧಾತುಗಳ ಸಾರ ಅದು. ಸಪ್ತ ಧಾತುಗಳಿಂದ ಉತ್ಪತ್ತಿ ಆಗ್ತಕ್ಕಂಥ ಮತ್ತೊಂದು ಅದ್ಭುತವಾಗಿರ್ತಕ್ಕಂಥ ಶಕ್ತಿ ಓಜಸ್ಸು. ಆ ಓಜಸ್ಸನ್ನು ಕೂಡ ವೃದ್ಧಿಗೊಳಿಸ್ತಕ್ಕಂಥ ಶಕ್ತಿ ಜೇನಿಗಿದೆ. ಹಾಗಾಗಿ ಜೇನನ್ನು ಸರಿಯಾಗಿ ಸೇವನೆ ಮಾಡಿ, ಮಕ್ಕಳಿಗೆ ಪ್ರತಿನಿತ್ಯ ಜೇನನ್ನು ಕೊಡ್ತಾ ಹೋಗಿ. ಕನಿಷ್ಠ ಪಕ್ಷ ಒಂದು ವರ್ಷದಲ್ಲಿ ನಿರಂತರವಾಗಿ 3 ತಿಂಗಳಾದರೂ ಜೇನು ಕೊಡಿ. ಈಗಿನ ಜೇನು ಏನಾಗಿದ್ದಾವೆ ಅಂದರೆ ಸಕ್ಕರೆ ಮಿಕ್ಸ್ ಮಾಡ್ತಾಯಿದ್ದಾರೆ, ಬೆಲ್ಲದ ಪಾಕವನ್ನು ಮಿಕ್ಸ್ ಮಾಡ್ತಾಯಿದ್ದಾರೆ. ಹಾಗಾಗಿ ಜೇನನ್ನು ತೆಗೆದುಕೊಳ್ಬೇಕಾದ್ರೆ ಒರಿಜಿನಲ್ ಜೇನನ್ನು ಹುಷಾರಾಗಿ ತೆಗೆದುಕೊಳ್ಳಿ. ಮತ್ತು ಇನ್ನೊಂದು ಅಪಾಯಕಾರಿ ಸಂಗತಿ ಏನು ಅಂತೇಳಿದರೆ, ಈ ಜೇನನ್ನು ಈ ಮಿಶ್ರವಾಗಿರ್ತಕ್ಕಂಥ ಜೇನು ಅಂದರೆ ಈ ಸಕ್ಕರೆ ಮತ್ತು ಬೆಲ್ಲದ ಪಾಕದಲ್ಲಿ ಮಿಶ್ರವಾಗಿರ್ತಕ್ಕಂಥ ಜೇನನ್ನು ನಾವು ಸೇವನೆ ಮಾಡೋದ್ರಿಂದ ನಮ್ಮ ಜೀರ್ಣಾಂಗ ವ್ಯವಸ್ಥೆ ಹಾಳಾಗಿ ಹೋಗ್ತದೆ, ಡೈಜೆಷನ್ ಪವರೇ ಹಾಳಾಗಿ ಹೋಗ್ತದೆ. ನಮ್ಮ ದೇಶದಲ್ಲಿ 100%, 95% ಅಂದರೂ ಪರವಾಗಿಲ್ಲ, 95% ಜೇನು ಏನು ಈ ಬ್ರ್ಯಾಂಡೆಡ್ ಅಂತ ಸೇಲ್ ಮಾಡ್ತಾ ಇದ್ರಲ್ಲ, ಎಲ್ಲದರಲ್ಲೂ ಸಕ್ಕರೆ ಮತ್ತು ಬೆಲ್ಲನೇ ತುಂಬಿಕೊಂಡಿದೆ. ಹಾಗಾಗಿ ನಿಮಗೆ ಪರಿಚಯ ಇರ್ತಕ್ಕಂಥ ಹಳ್ಳಿ ವಾತಾವರಣದಲ್ಲಿ ಜೀವಿಸ್ತಕ್ಕಂಥ ಒಬ್ಬ ಕೃಷಿಕರಿಂದ ಆಗಿರ್ಬೋದು ಅಥವಾ ಹಳ್ಳಿ ಜನರಿಂದ ಆಗಿರ್ಬೋದು, ನೀವು ಜೇನನ್ನು ತರಿಸ್ಕೊಂಡು ಅದನ್ನು ಸೇವನೆ ಮಾಡಿ. ಅಂದರೆ ನಂಬಿಕೆಯಸ್ಥರಿಂದ ತರಿಸ್ಕೊಂಡು ಸೇವನೆ ಮಾಡಿ. ಜೊತೆಗೆ ಪಕ್ಕಾ ಒರಿಜಿನಲ್ ಜೇನು ಯಾವುದು ಅಂಥೇಳಿ ನೀವು ಗೂಗಲಿಗೆ ಹೋಗಿ ಸರ್ಚ್ ಮಾಡಿ, ಎಷ್ಟು ಡೂಪ್ಲಿಕೇಟ್ ಇದ್ದಾವೆ, ಎಷ್ಟು ಒಳ್ಳೆಯ ಜೇನುಗಳಿದ್ದಾವೆ. ಅದರಲ್ಲಿ ಕೆಲವು ಜನ ಮಾಹಿತಿಗಳನ್ನು ಹಾಕಿರ್ತಾರೆ, ಅದನ್ನು ಟೆಸ್ಟಿಂಗ್ ಮಾಡಿದ್ದಾರೆ. ಅಂದರೆ ಜಗತ್ತಿನ ಸಂಶೋಧನಾ ಸಂಸ್ಥೆಗಳಲ್ಲಿ ನಮ್ಮ ದೇಶದ ಈ ಒಂದು ಜೇನುಗಳನ್ನು ಟೆಸ್ಟ್ ಮಾಡಿದಾಗ ಇಲ್ಲಿರ್ತಕ್ಕಂಥ 95% ಬ್ರ್ಯಾಂಡ್ಗಳೆಲ್ಲವೂ ಕೂಡ ಮಿಕ್ಸ್ ಆಗಿರ್ತಕ್ಕಂಥ ಬ್ರ್ಯಾಂಡ್ಗಳೇ ಅಂತ ಅವಕ್ಕೆಲ್ಲದಕ್ಕೂ ಸರ್ಟಿಫಿಕೇಟ್ ಕೊಟ್ಬಿಟ್ಟಿದ್ದಾರೆ. ಅದಕ್ಕೆ ತಿನ್ನೋ ಆಹಾರವನ್ನು ಶುದ್ಧವಾಗಿ ತಿನ್ನೋಣ, ಆರೋಗ್ಯವನ್ನು ಭಾಳ ಗಟ್ಟಿಯಾಗಿ ಇಟ್ಕೊಳ್ಳೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ ಒಂದು ವಿಶೇಷ ಮಾಹಿತಿ. ನಿಮ್ಮ ಕಾಯಿಲೆಗಳು ಎಲ್ಲಿಯೂ ಗುಣ ಆಗಲಿಲ್ಲ ಅಂದರೆ ಅದಕ್ಕೆ ನಮ್ಮ ಆಶ್ರಮದಲ್ಲಿ ಚಿಕಿತ್ಸೆ ಇದೆ, ಶಾಶ್ವತವಾಗಿರ್ತಕ್ಕಂಥ ಪರಿಹಾರ ಇದೆ. ಕಾಯಿಲೆ ಯಾವುದೇ ಇರಲಿ, ಕ್ಯಾನ್ಸರ್ನಿಂದ ಹಿಡ್ಕೊಂಡು ಎಲ್ಲ ಕಾಯಿಲೆಗಳು ಗುಣ ಆಗ್ತವೆ. ಬಿ ಪಿ, ಶುಗರು, ಕೊಲೆಸ್ಟ್ರಾಲಿನ ಸಮಸ್ಯೆ, ಸಂಧಿವಾತದ ಸಮಸ್ಯೆಗೆ ಜೀವನ ಪರ್ಯಂತ ಸ್ಟಿರಾಯ್ಡ್ ತೊಗೊಳ್ಳೋದು, ಔಷಧಿ ತೆಗೆದುಕೊಳ್ಳೋದು ಬೇಕಾಗಿಲ್ಲ. ಅಂತಹ ಕಾಯಿಲೆಗಳು ಅತ್ಯಂತ ಕಡಿಮೆ ಸಮಯದಲ್ಲಿ ಗುಣ ಆಗ್ತವೆ. ನಮ್ಮ ಆಶ್ರಮದಲ್ಲಿ 21 ದಿನದಲ್ಲೇ ಅವರ ಸಂಧಿವಾತದ ಸಮಸ್ಯೆ, ಅವರ ಬೆನ್ನು ನೋವಿನ ಸಮಸ್ಯೆ, ಅಸ್ತಮಾ ಸಮಸ್ಯೆ, ಡಯಾಬಿಟಿಸ್, ಬಿ ಪಿ ಇವೆಲ್ಲವೂ ಕೂಡ ಟೈಪ್ 1 ಡಯಾಬಿಟಿಸು ಕೂಡ ವಾಸಿಯಾಗುತ್ತೆ ಆಯುರ್ವೇದದಲ್ಲಿ, ಅಷ್ಟು ಶಕ್ತಿ ಇದೆ. ಹಾಗಾಗಿ ಈ ದೇಶದ ಮೂಲ ಆತ್ಮಶಕ್ತಿ ಅಂತೇಳಿದ್ರೇ ಯೋಗ, ಆಯುರ್ವೇದ, ನಿಸರ್ಗ ಚಿಕಿತ್ಸೆ. ಆತ್ಮ ಇಲ್ಲದೇ ಇದ್ದರೆ ನಾವು ಹೇಗಿರಲಿಕ್ಕಾಗಲ್ವೋ ಹಾಗೆ ಯೋಗ ಆಯುರ್ವೇದ ಇಲ್ಲದೇ ಇದ್ದರೆ ಈ ದೇಶಕ್ಕೆ ಭವಿಷ್ಯನೇ ಇಲ್ಲ. ಅದನ್ನು ನಾವು ಉಳಿಸೋಣ, ಅದನ್ನು ನಾವು ಬೆಳೆಸೋಣ. ಇದು ಪ್ರಚಾರಕ್ಕಾಗಿ ಹೇಳ್ತಾ ಇರತಕ್ಕಂಥ ಮಾತಲ್ಲ, ನಮ್ಮ ಜನಜಾಗೃತಿಗಾಗಿ ಹೇಳ್ತಾ ಇರತಕ್ಕಂಥ ಮಾತು. ಭಾರತ ಮಾತೆಯ ಮಕ್ಕಳೆಲ್ಲ ಬದುಕಬೇಕು, ಅವರು ಆರೋಗ್ಯದಿಂದ ಬದುಕಬೇಕು ಅಂತಕ್ಕಂಥ ಕಳಕಳಿಯಿಂದ ನಾನು ಹೇಳ್ತಾ ಇದ್ದೇನೆ. ಅದರ ಜೊತೆಗೆ ಇನ್ನೊಂದು ವಿಶೇಷ ಸೂಚನೆ ಅಂದರೆ, ಈ ಕೊರೋನಾದಿಂದ ನಮ್ಮ ದೇಶದಲ್ಲಿ ನಿರುದ್ಯೋಗ ಹೆಚ್ಚಾಗ್ತಾ ಇದೆ. ಅಂಥ ನಿರುದ್ಯೋಗ ಯುವಕ ಯುವತಿಯರಿಗೆ ನಮ್ಮ ಆಶ್ರಮದಲ್ಲಿ ಪಂಚಕರ್ಮ ಚಿಕಿತ್ಸಾ ತರಬೇತಿಯನ್ನು ಉಚಿತವಾಗಿ ಕೊಡ್ತೇವೆ, ಸರ್ಟಿಫಿಕೇಟನ್ನು ಕೊಡ್ತೇವೆ. ಜೊತೆಗೆ ಟ್ರೈನಿಂಗ್ ಮುಗಿದ ತಕ್ಷಣ ಜಾಬ್ ಕೂಡ ಪರ್ಮನೆಂಟ್ ಆಗಿರ್ತದೆ. ಆಸಕ್ತಿ ಉಳ್ಳವರು ನಮ್ಮನ್ನು ನೇರವಾಗಿ ಸಂಪರ್ಕ ಮಾಡ್ಬೋದು ಅಂತಕ್ಕಂಥ ಮಾತನ್ನು ಹೇಳ್ತಾ ತಮ್ಮೆಲ್ಲರಿಗೂ ಅನಂತ ಶರಣು ಶರಣಾರ್ಥಿ. ಗುಣವಾಗದ ನಿಮ್ಮ ಎಲ್ಲಾ ಕಾಯಿಲೆಗಳಿಗೆ ಇಲ್ಲಿ ಚಿಕಿತ್ಸೆ ನೀಡಿ ಪರಿಹಾರ ಒದಗಿಸಲಾಗುವುದು. ಯೋಗ ನಿಸರ್ಗ ಚಿಕಿತ್ಸೆ ಹಾಗೂ ಆಯುರ್ವೇದ ಚಿಕಿತ್ಸಾ ತರಬೇತಿಗಾಗಿ ಸಂಪರ್ಕಿಸಿ ವೈದ್ಯ ಶ್ರೀ ಚನ್ನಬಸವಣ್ಣ, ಶ್ರೀ ಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ, No. 13, 6ನೇ ಮುಖ್ಯ ರಸ್ತೆ, ಟಾಟಾ ನಗರ ವೃತ್ತ, ಬಾಲಾಜಿ ಲೇಔಟ್, ಸಹಕಾರ ನಗರದ ಹತ್ತಿರ, ಕೊಡುಗೇಹಳ್ಳಿ ಮುಖ್ಯ ರಸ್ತೆ, ಬೆಂಗಳೂರು 560094. ಎಪಿಎಂಸಿ ಎದುರುಗಡೆ, ಈಶ್ವರನಗರ, ಹುಬ್ಬಳ್ಳಿ. ದೂರವಾಣಿ ಸಂಖ್ಯೆ 9 9 8
0277739793 ಅಥವಾ 733-761-8850.